ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಪ್ರತಿದಿನ ಉಪಯೋಗವಾಗುವಂತ ಕೆಲವು ವಾಕ್ಯಗಳನ್ನ ಕಲಿಯೋಣ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಮೈ ನಹಿ ಜಾನ್ತಾ ಹೂ, ಇದು ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಮೈ ನಹಿ ಜಾನ್ತಿ ಹೂ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ, ಇಲ್ಲಾಂದ್ರೆ ಮುಜೆ ನಹಿ ಮಾಲೂಮ್ ಹೇ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನ ಪುಲ್ಲಿಂಗದಲ್ಲಿ ಅಥವಾ ಸ್ತ್ರೀಲಿಂಗದಲ್ಲಾದ್ರೂ ಹೇಳ್ಬೋದು. ನನಗೆ ಗೊತ್ತಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಮೈ ನಹಿ ಜಾನ್ತಾ ಹೂ, ಇದು ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಮೈ ನಹಿ ಜಾನ್ತಿ ಹೂ, ಇದು ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಅಥವಾ ಮುಜೆ ನಹಿ ಮಾಲೂಮ್ ಹೇ ಅಂತ ಹೇಳ್ತೀವಿ. ಇದನ್ನ ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಾಗ್ಲಿ ನೀವು ಪ್ರಯೋಗ ಮಾಡ್ಬೋದು. ಇದನ್ನೇ ನೀವೇನಾದ್ರೂ ನನಗೆ ಗೊತ್ತು ಅನ್ನೋದನ್ನ, ನನಗೆ ಗೊತ್ತು ಅಂತ ಏನಾದ್ರು ಹೇಳ್ಬೇಕಾದ್ರೆ ನನಗೆ ಗೊತ್ತು ಅನ್ನೋದನ್ನ ಮೇ ಜಾನ್ತಾ ಹೂ, ಮೇ ಜಾನ್ತಾ ಹೂ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಮೇ ಜಾನ್ತಿ ಹೂ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಸೊ ಅಥವಾ ಮುಜೆ ಮಾಲೂಮ್ ಹೇ ಅಂತ ಹೇಳ್ತೀವಿ. ಸೊ ಮುಜೆ ಮಾಲೂಮ್ ಹೇ ಅನ್ನೋದು ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಾಗ್ಲಿ ಎರಡರಲ್ಲೂ ಕೂಡ ಪ್ರಯೋಗ ಮಾಡ್ಬೋದು. ಸೊ ನನಗೆ ಗೊತ್ತು ಅನ್ನೋದನ್ನ ಮೈ ಜಾನ್ತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ಜಾನ್ತಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ, ಅದೇ ಮುಜೆ ಮಾಲೂಮ್ ಹೇ ಇದನ್ನ ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಿ ಎರಡರಲ್ಲೂ ಕೂಡ ಪ್ರಯೋಗ ಮಾಡ್ಬೋದು. ಈಗ ಇದನ್ನ ಏನಾದ್ರೂ ಬಹುಚಂದ ಹೇಳ್ಬೇಕಾದ್ರೆ ನಮಗೆ ಗೊತ್ತು, ನಮಗೆ ಗೊತ್ತು ಅನ್ನೋದನ್ನ ಹಮ್ ಜಾನ್ತೆ ಹೇ ಅಂತ ಹೇಳ್ತೀವಿ. ನಮಗೆ ಗೊತ್ತು ಅನ್ನೋದನ್ನ ಹಮ್ ಜಾನ್ತೆ ಹೇ ಅಥವಾ ಹಮೇ ಮಾಲೂಮ್ ಹೇ ಅಥವಾ ಹಮ್ಕೋ ಮಾಲೂಮ್ ಹೇ ಅಂತ ಹೇಳ್ತೀವಿ. ನಮಗೆ ಗೊತ್ತು ಅಂತ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಮೇ ಅನ್ನೋ ಜಾಗದಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತೀವಿ. ಸೊ ಹಮ್ ಜಾನ್ತೆ ಹೇ ಅಂತ ಹೇಳ್ತೀವಿ ಅಥವಾ ಹಮ್ಕೋ ಮಾಲೂಮ್ ಹೇ. ಇದನ್ನೇನಾದ್ರೆ ನಾವು ನಮಗೆ ಗೊತ್ತಿಲ್ಲ ಅಂತ ಬಹುವಚನದಲ್ಲಿ ಪ್ರಯೋಗ ಮಾಡ್ಬೇಕಾದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅನ್ನೋದನ್ನ ಹಮ್ ನಹಿ ಜಾನ್ತೆ ಹೇ ಅಂತ ಹೇಳ್ತೀವಿ. ಇಲ್ಲಿ ಮೇ ಅನ್ನೋ ಜಾಗದಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತೀವಿ. ಸೊ ಹಮ್ ನಹಿ ಜಾನ್ತೆ ಹೇ ಅಂತ ಪ್ರಯೋಗ ಮಾಡ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಹಮೆ ಅಥವಾ ಹಮ್ಕೋ ನಹಿ ಮಾಲೂಮ್ ಹೇ ಅಂತ ಹೇಳ್ತೀವಿ. ಸೊ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಹಮ್ ನಹಿ ಜಾನ್ತೆ ಹೇ ಅಥವಾ ಹಮ್ಕೋ ಅಥವಾ ಹಮೆ ನಹಿ ಮಾಲೂಮ್ ಹೇ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಹಮ್ ನಹಿ ಜಾನ್ತೆ ಹೇ ಅಥವಾ ಹಮ್ಕೋ ನಹಿ ಮಾಲೂಮ್ ಹೇ ಅಥವಾ ಹಮೆ ನಹಿ ಮಾಲೂಮ್ ಹೇ ಅಂತ ಹೇಳ್ತೀವಿ. ಸೊ ನಾನು ಏನು ಕೇಳುವುದಿಲ್ಲ, ನಾನು ಏನು ಕೇಳುವುದಿಲ್ಲ, ಕೇಳುವುದು ಅನ್ನೋದನ್ನ ಕನ್ನಡದಲ್ಲಿ ಮೂರು ತರ ಪ್ರಯೋಗ ಮಾಡ್ತೀವಿ. ಒಂದು ಏನಾದ್ರೂ ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳೋದನ್ನ ಕೂಡ ಕೇಳು ಅಂತ ಹೇಳ್ತೀವಿ. ಇದನ್ನ ಹಿಂದಿಯಲ್ಲಿ ಪೂಚನ ಅಂತ ಹೇಳ್ತಾರೆ, ಕೇಳುವುದು ಅದನ್ನ ಪೂಚನ ಅಂತಾರೆ. ಇನ್ನೊಂದು ಕೇಳಿಸ್ಕೊಳ್ಳೋದು, ಕೇಳಿಸ್ಕೊಳ್ಳೋದನ್ನ ಕೂಡ ಕೇಳುವುದು ಅಂತೀವಿ. ಇದನ್ನ ಹಿಂದಿಯಲ್ಲಿ ಸುನನ ಅಂತಾರೆ, ಕೇಳುವುದು ಸುನನ. ಮೂರನೇದಾಗಿ ಯಾವುದೇ ವಸ್ತುನ ಕೇಳಿ ಪಡ್ಕೊಳ್ಳೋದು, ಕೇಳಿ ಪಡ್ಕೊಳ್ಳೋದನ್ನ ಕೂಡ ಕೇಳುವುದು ಅಂತೀವಿ. ಅದನ್ನ ಹಿಂದಿಯಲ್ಲಿ ಮಾಂಗನ ಅಂತಾರೆ, ಹಿಂದಿಯಲ್ಲಿ ಮಾಂಗನ. ಮೊದಲನೇದಾಗಿ ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳೋದನ್ನ ಕೂಡ ಕೇಳುವುದು ಅಂತೀವಿ. ಅದನ್ನ ಹಿಂದಿಯಲ್ಲಿ ಪೂಚನ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳೋದನ್ನ ಕೂಡ ಕೇಳುವುದು ಅಂತಾರೆ, ಅದನ್ನ ಹಿಂದಿಯಲ್ಲಿ ಸುನನ ಅಂತಾರೆ. ಮೂರನೇದಾಗಿ ಏನಾದ್ರೂ ವಸ್ತುನ ಕೇಳಿ ಪಡ್ಕೊಳ್ಳೋದನ್ನ ಅದನ್ನು ಕೂಡ ಕೇಳುವುದು ಅಂತೀವಿ, ಅದನ್ನ ಹಿಂದಿಯಲ್ಲಿ ಮಾಂಗನ ಅಂತ ಹೇಳ್ತಾರೆ. ಸೊ ಈಗ ಕನ್ನಡದಲ್ಲಿ ನಾನು ಏನು ಕೇಳುವುದಿಲ್ಲ, ಕೇಳುವುದಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ನಹಿ ಪೂಚುಂಗ ಅಂತ ಹೇಳ್ತೀವಿ. ನಹಿ ಪೂಚುಂಗ ಏಕವಚನ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನಹಿ ಪೂಚುಂಗಿ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಸೊ ನಾನು ಕೇಳುವುದಿಲ್ಲ ಅದನ್ನ ಕನ್ನಡದಲ್ಲಿ ನಾನು ಕೇಳುವುದಿಲ್ಲ, ಪ್ರಶ್ನೆ ಕೇಳುವುದಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ಹಿಂದಿಯಲ್ಲಿ ನಹಿ ಪೂಚುಂಗ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ, ನಹಿ ಪೂಚುಂಗಿ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಅದನ್ನ ಕೇಳುವುದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ ಅದನ್ನ ಹಿಂದಿಯಲ್ಲಿ ಮೈ ನಹಿ ಸುನುಂಗ, ನಹಿ ಸುನುಂಗ ಅದನ್ನ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ, ಅದೇ ನಹಿ ಸುನುಂಗಿ ಅದನ್ನ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಸೊ ಕೇಳುವುದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ ಅದನ್ನ ಹಿಂದಿಯಲ್ಲಿ ನಹಿ ಸುನುಂಗ ಪುಲ್ಲಿಂಗ ಏಕವಚನದಲ್ಲಿ, ನಹಿ ಸುನುಂಗಿ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಮೂರನೇದಾಗಿ ಏನಾದರೂ ವಸ್ತುನ ಕೇಳಿ ಪಡ್ಕೊಳ್ಳೋದನ್ನ ಅದನ್ನು ಕೂಡ ಕನ್ನಡದಲ್ಲಿ ಕೇಳುವುದು ಅಂತೀವಿ, ಅದೇ ಕೇಳುವುದಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ನಹಿ ಮಾಂಗುಂಗ ಅದನ್ನ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ, ನಹಿ ಮಾಂಗುಂಗಿ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಸೊ ಏನಾದರೂ ವಸ್ತುನ ಕೇಳಿ ಪಡ್ಕೊಳ್ಳೋದನ್ನ ಅದನ್ನ ಕೇಳುವುದಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ಹಿಂದಿಯಲ್ಲಿ ನಹಿ ಮಾಂಗುಂಗ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ, ನಹಿ ಮಾಂಗುಂಗಿ ಸ್ತ್ರೀಲಿಂಗ ಏಕವಚನದಲ್ಲಿ ಹೇಳ್ತೀವಿ. ಇವಾಗ ಉದಾಹರಣೆಗೆ ಏನಂತ ಹೇಳ್ಬೇಕಾದ್ರೆ, ಇವಾಗ ಭಿಕ್ಷೆ ಬೇಡೋದು, ಭಿಕ್ಷೆ ಬೇಡೋದು ಅಥವಾ ಭಿಕ್ಷೆ ಕೇಳೋದು ಅದನ್ನ ಕೇಳುವುದು ಅಂತಾರೆ. ಭಿಕ್ಷೆ ಕೇಳುವುದು ಅದನ್ನ ಹಿಂದಿಯಲ್ಲಿ ಭೀಕ್ ಮಾಂಗ್ನ ಅಂತಾರೆ, ಭಿಕ್ಷೆ ಕೇಳೋದು ಭೀಕ್ ಮಾಂಗ್ನ. ಇವಾಗ ಯಾರಾದ್ರೂ ಹೇಳ್ತಾರೆ ದುಡ್ಡನ್ನ ಕೇಳು, ದುಡ್ಡನ್ನ ಕೇಳು ಅಂದ್ರೆ ನಿಮಗೆ ಗೊತ್ತು ಅವ್ರ ಹತ್ರ ದುಡ್ಡಿದೆ ಅಂತ, ದುಡ್ಡನ್ನ ಕೇಳು ಅಂತೀವಿ. ಆಗ ಹಿಂದಿಯಲ್ಲಿ ಪೈಸೆ ಮಾಂಗು ಅಂತಾರೆ, ಅಂದ್ರೆ ಅವ್ರ ಹತ್ರ ದುಡ್ಡಿದೆ ಅಂತ ಗೊತ್ತು, ಅದಕ್ಕೆ ನೀವು ಆ ದುಡ್ಡನ್ನ ಕೇಳಿ ಪಡ್ಕೋಬೇಕು ಅದನ್ನ ಮಾಂಗ್ರ ಅಂತಾರೆ. ಸೊ ದುಡ್ಡನ್ನ ಕೇಳು ಅನ್ನೋದನ್ನ ಹಿಂದಿಯಲ್ಲಿ ಪೈಸೆ ಮಾಂಗು ಅಂತೀವಿ. ಸೊ ಯಾವ್ದಾದ್ರು ವಸ್ತು ಆಗ್ಲಿ ಏನಾದ್ರೂ ಆಗ್ಲಿ ಕೇಳಿ ಪಡ್ಕೊಳ್ಳೋದನ್ನ, ಸಹಾಯ ಕೇಳು ಅನ್ನೋದನ್ನ ಮದದ್ ಮಾಂಗು ಅಂತೀವಿ. ಸೊ ಇಲ್ಲಿ ಇಲ್ಲಿ ಕೇಳು ಅನ್ನೋದನ್ನ ಮಾಂಗು ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ಸಹಾಯ ಕೇಳು ಅನ್ನೋದನ್ನ ಮದದ್ ಮಾಂಗು ಅಂತ ಹೇಳ್ತೀವಿ. ಅದೇ ಏನು ಕೇಳುವುದಿಲ್ಲ ಅನ್ನೋದನ್ನ ಕುಚ್ಚನಗಿ ಪೂಚುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಕುಚ್ಚನೈ ಪುಚುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ, ಅದೇ ಕುಚ್ಚನೈ ಸುನುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ,
कुछ नहीं सुनूंगी स्त्रीलिंग दलेती अदे कुछ नहीं मांगूंगा पुलिंग दलेती कुछ नहीं मांगूंगी स्त्रीलिंग दलेती अदन्ने नावु एनु केळुवुदिल्ल अन्नोदन्ना मै कुछ नहीं पूछूंगा पुलिंग दलेती मै कुछ नहीं पूछूंगी स्त्रीलिंग दलेती अदे मै कुछ नहीं सुनूंगा पुलिंग दली मै कुछ नहीं सुनूंगी स्त्रीलिंग दलेती मै कुछ नहीं मांगूंगा पुलिंग दलेती मै कुछ नहीं मांगूंगी स्त्रीलिंग दलेती अद्वेनू अ जगली ऐन प्रयोग ऐनू अ जगली ऐन तो ऐन कुच्बी अंतिम ऐन अच्छ अंतरी अदेन अच्छी अंतिवी नानून केदान मै कुच्बी नहीं पूछूंगा अथवा मै कुच्बी नहीं पूछूंगी अंतिवी मै कुच्बी नहीं सुनूंगा अथवा मै कुच्बी नहीं सुनूंगी मै कुच्बी नहीं मांगूंगा अथवा मै कुच्बी नहीं मांगूंगी अंतिवी इकवचन अदे बहुवचन नावेनू काव हम अंतर सो इले हम कुछ नहीं पूछेंगे इले पूछूंगा पूछूंगी पुलिंग स्त्रीलिंग आयतु बहुवचन पूछेंगे अंतिवी सो हम कुछ नहीं पूछेंगे अंतिवी अदे हम कुछ नहीं सुनेंगे हम कुछ नहीं मांगेंगे अंतिवी सो बहुवचन नावेनू कहली मे अगर हम अंत प्रयोग माती इले पूछेंगे सुनेंगे मांगेंगे अंत हेल्ती सो नावेनू कम कुछ नहीं पूछेंगे अथवा हम कुछ नहीं सुनेंगे अथवा हम कुछ नहीं मांगेंगे अंत हेल्ती नानु यार मातन्नु केळुवुदिल्ल नानु यार मातन्नु केळुवुदिल्ल इल्लि यार मातन्नु केळुवुदिल्ल अंद्रे नीवु केळिसिकोळ्ळोदिल्ल अंत अर्थ आगुत्ते इल्लि केळुवुदिल्ल अंत एनंत प्रयोग माड्तिदीवि केळुवुदिल्ल अन्नोदन्न नहि सुनुंग अंत हेळ्तीवि सो इल्लि नहि सुनुंग अन्नोदु पुल्लिंगदल्लायितु स्त्रीलिंगदल्लि हेळबेकाद्रे नहि सुनुंगि अंत प्रयोग माड्तीवि ಅದನ್ನ ಮಾತನ್ನು ಕೇಳುವುದಿಲ್ಲ ಅದನ್ನ ಬಾತ ನಹಿ ಸುನುಂಗ ಅಂತೀವಿ ಮಾತನ್ನು ಕೇಳುವುದಿಲ್ಲ ಅದನ್ನ ಬಾತ ನಹಿ ಸುನುಂಗ ಪುಲಿಂಗದಲ್ಲಿ ಹೇಳ್ತೀವಿ ಬಾತ ನಹಿ ಸುನುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಅದನ್ನ ಯಾರ ಮಾತನ್ನು ಕೇಳುವುದಿಲ್ಲ ಅದನ್ನ ಕಿಸಿ ಕಿಬಿ ಬಾತ ನಹಿ ಸುನುಂಗ ಅಂತೀವಿ ಯಾರ ಮಾತನ್ನು ಕೇಳುವುದಿಲ್ಲ ಅದನ್ನ ಕಿಸಿ ಕಿಬಿ ಬಾತ ನಹಿ ಸುನುಂಗ ಇದನ್ನ ಪುಲ್ಲಿಂಗ ಏಕವಚನದಲ್ಲಿ ಹೇಳ್ತೀವಿ किसी की भी बात नहीं सुनूंगी इदन्न स्त्रीलिंग एकवचन हेळ्तीवि अंद्रे नानु यार मातन्नु केळुवुदिल्ल अदन्न मे किसी की भी बात नहीं सुनूंग पुल्लिंगदल्लि हेळ्तीवि मे किसी की भी बात नहीं सुनूंगी इदन्न स्त्रीलिंग हेळ्तीवि इदन्ने नावु बहुवचन हेळबेकंद्रे नावु यार मातन्नु केळुवुदिल्ल अदन्न इल्लि मे अन्नो जागदल्लि हम अंत प्रयोग माड्तीवि हम किसी की भी बात नहीं सुनेंगे अंतीवि हम किसी की भी बात नहीं सुनेंगे ಸೋ ಬಹುವಚನ ಹೇಳಬೇಕಂದ್ರೆ ನಾವು ಯಾರ ಮಾತನ್ನು ಕೇಳುವುದಿಲ್ಲ ಅದನ್ನ ಹಮ್ ಕಿಸಿ ಕಿ ಭಿ ಬಾತ್ ನಹಿ ಸುನೆಂಗೆ ಅಂತ ಹೇಳ್ತೀವಿ ಸೋ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಏಕವಚನ ಹೇಳಬೇಕಂದ್ರೆ ಮೇ ಕಿಸಿ ಕಿ ಭಿ ಬಾತ್ ನಹಿ ಸುನುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ ಮೇ ಕಿಸಿ ಕಿ ಭಿ ಬಾತ್ ನಹಿ ಸುನುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಅದೇ ಬಹುವಚನ ಹೇಳಬೇಕಾದ್ರೆ ನಾವು ಯಾರ ಮಾತನ್ನು ಕೇಳುವುದಿಲ್ಲ ಅನ್ನೋದನ್ನ ಹಮ್ ಕಿಸಿ ಕಿ ಭಿ ಬಾತ್ ನಹಿ ಸುನೆಂಗೆ ಅಂತ ಹೇಳ್ತೀವಿ ನಾನು ಯಾರನ್ನು ಕೇಳುವುದಿಲ್ಲ ನಾನು ಯಾರನ್ನು ಕೇಳುವುದಿಲ್ಲ ಏನು ಕೇಳುವುದಿಲ್ಲ ಈ ವಾಕ್ಯದಲ್ಲಿ ಏನಂತ ಹೇಳ್ತಿದೀವಿ ಮೈ ಕಿಸಿ ಸೆ ಬಿ ನಹಿ ಪೂಚುಂಗ ಏನಾದರೂ ಕೇಳಬೇಕು ಪ್ರಶ್ನೆ ಕೇಳಬೇಕು ಅಥವಾ ಕಿಸಿ ಸೆ ಬಿ ನಹಿ ಪೂಚುಂಗ ಅಂತ ಹೇಳ್ತೀವಿ ಅದನ್ನೇ ಏನಾದರೂ ವಸ್ತು ಕೇಳಿ ಪಡ್ಕೊಳ್ಬೇಕಾದ್ರೆ ಅದನ್ನು ಮೈ ಕಿಸಿ ಸೆ ಬಿ ನಹಿ ಮಾಂಗುಂಗಿ ಅಂತ ಹೇಳ್ತೀವಿ ಸೊ ನಾನು ಯಾರನ್ನು ಕೇಳುವುದಿಲ್ಲ ಇಲ್ಲಿ ಕೇಳುವುದಿಲ್ಲ ಅನ್ನೋದನ್ನು ನಹಿ ಪೂಚುಂಗ ಅಥವಾ ನಹಿ ಮಾಂಗುಂಗ ಅಂತ ಪ್ರಯೋಗ ಮಾಡ್ತೀವಿ ಇಲ್ಲಿ ಪ್ರಶ್ನೆ ಕೇಳೋದೇ ಆಗಿರ್ಬೋದು ಅಥವಾ ಏನಾದರೂ ವಸ್ತು ಕೇಳಿ ಪಡ್ಕೊಳ್ಳೋದೇ ಆಗಿರ್ಬೋದು ಆಗ ನಾವು ಕೇಳುವುದಿಲ್ಲ ಅನ್ನೋದನ್ನು ಹಿಂದಿಯಲ್ಲಿ ನಹಿ ಪೂಚುಂಗ ಅಥವಾ ನಹಿ ಮಾಂಗುಂಗ ಅಂತ ಹೇಳ್ತೀವಿ ಇದು ಪುಲ್ಲಿಂಗದಲ್ಲಾಯಿತು ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ನಹಿ ಪೂಚುಂಗಿ ಅಥವಾ ನಹಿ ಮಾಂಗುಂಗಿ ಅಂತ ಹೇಳ್ತೀವಿ ಈಗ ಯಾರನ್ನು ಕೇಳುವುದಿಲ್ಲ ಯಾರನ್ನು ಅನ್ನೋದನ್ನ ಕಿಸಿ ಸೆಬಿ ನಹಿ ಪೂಚುಂಗ ಅಂತ ಹೇಳ್ತೀವಿ ಯಾರನ್ನು ಕಿಸಿ ಸೆಬಿ ತು ಯಾರನ್ನು ಕೇಳುವುದಿಲ್ಲ ಕಿಸಿ ಸೆಬಿ ನಹಿ ಪೂಚುಂಗ ಅಥವಾ ಕಿಸಿ ಸೆಬಿ ನಹಿ ಮಾಂಗುಂಗ ಅಂತ ಇದು ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಯಾರನ್ನು ಕೇಳುವುದಿಲ್ಲ ಅನ್ನೋದನ್ನ ಕಿಸಿ ಸೆಬಿ ನಹಿ ಪೂಚುಂಗಿ ಅಥವಾ ಕಿಸಿ ಸೆಬಿ ನಹಿ ಮಾಂಗುಂಗಿ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಅದೇ ನಾನು ಯಾರನ್ನು ಕೇಳುವುದಿಲ್ಲ ಅಥವಾ ಯಾರನ್ನು ಅನ್ನೋದನ್ನ ಇಲ್ಲಿ ಯಾರನ್ನು ಅನ್ನೋದನ್ನ ಕಿಸಿ ಸೆಬಿ ಅಂತ ಹೇಳ್ತೀವಿ ಯಾರನ್ನು ಕಿಸಿ ಸೆಬಿ ಸೊ ನಾನು ಯಾರನ್ನು ಕೇಳುವುದಿಲ್ಲ ಅನ್ನೋದನ್ನ ಮೈ ಕಿಸಿ ಸೆಬಿ ನಹಿ ಪೂಚುಂಗ ಅಥವಾ ಕಿಸಿ ಸೆಬಿ ನಹಿ ಮಾಂಗುಂಗ ಅಂತ ಇದು ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೈ ಕಿಸಿ ಸೆಬಿ ನಹಿ ಪೂಚುಂಗಿ ಅಥವಾ ಮೈ ಕಿಸಿ ಸೆಬಿ ನಹಿ ಮಾಂಗುಂಗಿ ಅಂತ ಹೇಳ್ತೀವಿ ಇದನ್ನೇ ನೀವು ಏನಾದರೂ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಯಾರನ್ನು ಕೇಳುವುದಿಲ್ಲ ಇಲ್ಲಿ ನಾವು ಅನ್ನೋದನ್ನ ಹಮ್ ಅಂತ ಹೇಳ್ತೀವಿ ಯಾರನ್ನು ಕಿಸಿ ಸೆಬಿ
ಕೇಳೋದಿಲ್ಲ, ನಹಿ ಪೂಚೆಂಗೆ ಅಥವಾ ನಹಿ ಮಾಂಗೆಂಗೆ ಅಂತ ಹೇಳ್ತೀವಿ. ಅದೇ ನಾವು ಯಾರನ್ನು ಕೇಳುವುದಿಲ್ಲ ಬಹುಸ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮೈ ಅನ್ನೋ ಜಾಗದಲ್ಲಿ ಹಮ್ ಅಂತ ಪ್ರಯೋಗ ಮಾಡ್ತೀವಿ. ಹಮ್ ಕಿಸಿ ಸೆ ಬಿ ನಹಿ ಪೂಚೆಂಗೆ, ಇಲ್ಲಿ ಪೂಚುಂಗ ಮಾಂಗುಂಗ ಅಥವಾ ಪೂಚುಂಗಿ ಮಾಂಗುಂಗಿ ಈ ಜಾಗದಲ್ಲಿ ಪೂಚೆಂಗೆ ಅಂತ ಪ್ರಯೋಗ ಮಾಡ್ತೀವಿ. ಪೂಚೆಂಗೆ ಇದು ಬಹುಸ್ ಅಂದ್ರೆ ಪ್ರಯೋಗ ಮಾಡ್ತೀವಿ. ಸೊ ನಾವು ಯಾರನ್ನು ಕೇಳುವುದಿಲ್ಲ ಅನ್ನೋದನ್ನ ಹಮ್ ಕಿಸಿ ಸೆ ಬಿ ನಹಿ ಪೂಚೆಂಗೆ ಅಥವಾ ಹಮ್ ಕಿಸಿ ಸೆ ಬಿ ನಹಿ ಮಾಂಗೆಂಗೆ ಅಂತ ಹೇಳ್ತೀವಿ. ನಾನು ಯಾರನ್ನು ಏನನ್ನು ಕೇಳುವುದಿಲ್ಲ, ನಾನು ಯಾರನ್ನು ಏನನ್ನು ಕೇಳುವುದಿಲ್ಲ, ಇಲ್ಲಿ ಕೇಳುವುದಿಲ್ಲ ಅನ್ನೋದನ್ನ ನಹಿ ಪೂಚುಂಗ ಅಥವಾ ನಹಿ ಮಾಂಗುಂಗ ಅಂತ ಹೇಳ್ತೀವಿ. ಅದೇ ಸ್ತ್ರೀಲಿಂದ ಹೇಳ್ಬೇಕಾದ್ರೆ ನಹಿ ಪೂಚುಂಗಿ ಅಥವಾ ನಹಿ ಮಾಂಗುಂಗಿ ಅಂತೀವಿ. ಇಲ್ಲಿ ಏನನ್ನು ಕೇಳುವುದಿಲ್ಲ ಅನ್ನೋದನ್ನ ಕುಚ್ಬಿ ನಹಿ ಪೂಚುಂಗ ಅಥವಾ ಕುಚ್ಬಿ ನಹಿ ಮಾಂಗುಂಗ ಅಂತ ಹೇಳ್ತೀವಿ. ಅದೇ ಯಾರನ್ನು ಏನನ್ನು ಕೇಳುವುದಿಲ್ಲ ಅದನ್ನ ಕಿಸಿ ಸೆ ಕುಚ್ಬಿ ನಹಿ ಪೂಚುಂಗ ಅಥವಾ ಕಿಸಿ ಸೆ ಕುಚ್ಬಿ ನಹಿ ಮಾಂಗುಂಗ ಅಂತ ಹೇಳ್ತೀವಿ. ಅದನ್ನೇ ನಾನು ಯಾರನ್ನು ಏನನ್ನು ಕೇಳುವುದಿಲ್ಲ ಅನ್ನೋದನ್ನ ಮೇ ಕಿಸಿ ಸೆ ಕುಚ್ಬಿ ನಹಿ ಪೂಚುಂಗ ಅಥವಾ ಮೇ ಕಿಸಿ ಸೆ ಕುಚ್ಬಿ ನಹಿ ಮಾಂಗುಂಗ ಅಂತ ಹೇಳ್ತೀವಿ. ಅದನ್ನ ಸ್ತ್ರೀಯಿಂದ ಹೇಳ್ಬೇಕಾದ್ರೆ ನಾನು ಯಾರನ್ನು ಏನನ್ನು ಕೇಳುವುದಿಲ್ಲ ಅನ್ನೋದನ್ನ ಮೇ ಕಿಸಿ ಸೆ ಬಿ ಕುಚ್ಬಿ ನಹಿ ಪೂಚುಂಗಿ ಅಥವಾ ಮೇ ಕಿಸಿ ಸೆ ಬಿ ಕುಚ್ಬಿ ನಹಿ ಮಾಂಗುಂಗಿ ಅಂತ ಹೇಳ್ತೀವಿ. ಇದನ್ನೇ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಯಾರನ್ನು ಏನನ್ನು ಕೇಳುವುದಿಲ್ಲ, ನಾವು ಅನ್ನೋದನ್ನ ಹಮ್ ಅಂತ ಹೇಳ್ತೀವಿ. ಸೊ ಹಮ್ ಕಿಸಿ ಸೆ ಕುಚ್ಬಿ ನಹಿ ಪೂಚೆಂಗೆ ಅಥವಾ ಹಮ್ ಕಿಸಿ ಸೆ ಕುಚ್ಬಿ ನಹಿ ಮಾಂಗೆಂಗೆ ಅಂತ ಹೇಳ್ತೀವಿ. ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಯಾರನ್ನು ಏನನ್ನು ಕೇಳುವುದಿಲ್ಲ ಅನ್ನೋದನ್ನ ಹಿಂದಿಯಲ್ಲಿ ಹಮ್ ಕಿಸಿ ಸೆ ಕುಚ್ಬಿ ನಹಿ ಪೂಚೆಂಗೆ ಅಥವಾ ಹಮ್ ಕಿಸಿ ಸೆ ಕುಚ್ಬಿ ನಹಿ ಮಾಂಗೆಂಗೆ ಅಂತ ಹೇಳ್ತೀವಿ. ಸೊ ಅವಳು ಅವನ ಇಲ್ಲಿಗೆ ಬರುವುದಿಲ್ಲ ಹೇಳ್ತಿದೀವಿ. ಅವಳು ಅಥವಾ ಅವನು ಇಲ್ಲಿಗೆ ಬರುವುದಿಲ್ಲ, ಅವಳು ಅಥವಾ ಅವನು ಅದನ್ನ ಹಿಂದಿಯಲ್ಲಿ ವಾ ಅಂತ ಹೇಳ್ತಾರೆ. ಸೊ ಇಲ್ಲಿ ವಾ ಅನ್ನೋದು ಓದ್ಬೇಕಾದ್ರೆ ಕಲಿಬೇಕಾದ್ರೆ ನಾವ್ ಈ ತರ ಮಾತಾಡ್ತೀವಿ, ಆದ್ರೆ ಮಾತಾಡ್ಬೇಕಾದ್ರೆ ಸ್ಪೋಕನ್ ಮೇ ಮಾತಾಡ್ಬೇಕಾದ್ರೆ ಈ ವಾ ಅನ್ನೋ ಜಾಗದಲ್ಲಿ ಓ ಅಂತ ನಾವು ಪ್ರಯೋಗ ಮಾಡ್ತೀವಿ. ವಾ ಅನ್ನೋದು ಇದು ಕಲಿಬೇಕಾದ್ರೆ, ಓದ್ಬೇಕಾದ್ರೆ ಅಥವಾ ಬರಿಬೇಕಾದ್ರೆ ವಾ ಅಂತ ನಾವು ಪ್ರಯೋಗ ಮಾಡ್ತೀವಿ. ಆದ್ರೆ ಮಾತಾಡ್ಬೇಕಾದ್ರೆ ಇದನ್ನ ವಾ ಅನ್ನಲ್ಲ ನಾವು, ಓ ಅಂತ ಹೇಳ್ತೀವಿ. ಸೊ ಓ ಯಹ ನಹಿ ಆತಿ ಹೇ ಅದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ, ಓ ಯಹ ನಹಿ ಆತ ಹೇ ಇದನ್ನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಸೊ ಅವಳು ಇಲ್ಲಿಗೆ ಬರುವುದಿಲ್ಲ ಅನ್ನೋದನ್ನ ಓ ಯಹ ನಹಿ ಆತಿ ಹೇ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ, ಅದನ್ನೇ ಓ ಯಹ ನಹಿ ಆತ ಹೇ ಇದನ್ನ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದನ್ನೇ ನಾವೇನಾದ್ರು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರು ಇಲ್ಲಿಗೆ ಬರುವುದಿಲ್ಲ, ಅವರು ಅನ್ನೋದನ್ನ ವೇ ಅಂತ ಹೇಳ್ತೀವಿ. ಅವರು ನವೇ ಇಲ್ಲಿಗೆ ಬರುವುದಿಲ್ಲ, ತೊ ಯಹ ನಹಿ ಆತೆ ಹೇ ಅಂತ ಹೇಳ್ತೀವಿ. ಸೊ ಅವರು ಇಲ್ಲಿಗೆ ಬರುವುದಿಲ್ಲ ಅನ್ನೋದನ್ನ ವೇ ಯಹ ನಹಿ ಆತೆ ಹೇ ಅಂತ ಹೇಳ್ತೀವಿ. ಅವಳು ಇಲ್ಲಿಗೆ ಬರುವುದಿಲ್ಲ ಸ್ತ್ರೀಯಿಂದಲೇ ಹೇಳ್ಬೇಕಾದ್ರೆ ಓ ಯಹ ನಹಿ ಆತಿ ಹೇ ಅಂತೀವಿ. ಅದೇ ಅವನು ಇಲ್ಲಿಗೆ ಬರುವುದಿಲ್ಲ ಅನ್ನೋದನ್ನ ಓ ಯಹ ನಹಿ ಆತ ಹೇ ಅಂತ ಹೇಳ್ತೀವಿ. ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರು ಇಲ್ಲಿಗೆ ಬರುವುದಿಲ್ಲ ಅನ್ನೋದನ್ನ ವೇ ಯಹ ನಹಿ ಆತೆ ಹೇ ಅಂತ ಹೇಳ್ತೀವಿ. ತೊ ಅವನಿಗೆ ಅವಳಿಗೆ ಅವರಿಗೆ ಮದುವೆ ಆಗಿಲ್ಲ ಹೇಳ್ತಿದೀವಿ. ಅವನಿಗೆ ಮದುವೆ ಆಗಿಲ್ಲ ಅಥವಾ ಅವಳಿಗೆ ಮದುವೆ ಆಗಿಲ್ಲ ಅಥವಾ ಅವರಿಗೆ ಮದುವೆ ಆಗಿಲ್ಲ. ಸೊ ಅವನಿಗೆ ಅವಳಿಗೆ ಅದನ್ನ ವಾ ಅಂತ ಹೇಳ್ತೀವಿ. ಅದೇ ಮದುವೆ ಆಗಿಲ್ಲ ಅನ್ನೋದನ್ನ ಶಾದಿ ಶುದ ನಹಿ ಹೇ ಅಂತೀವಿ. ಮದುವೆ ಆಗಿಲ್ಲ ಅನ್ನೋದನ್ನ ಶಾದಿ ಶುದ ನಹಿ ಹೇ ಅಂತೀವಿ. ಸೊ ಅವನಿಗೆ ಅಥವಾ ಅವಳಿಗೆ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಮದುವೆ ಆಗಿಲ್ಲ ಅನ್ನೋದನ್ನ ವಾ ಶಾದಿ ಶುದ ನಹಿ ಹೇ. ಅದನ್ನೇ ನಾವೇನಾದ್ರು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ವೇ ಶಾದಿ ಶುದ ನಹಿ ಹೇ ಅಂತ ಹೇಳ್ತೀವಿ. ಸೊ ಅವನಿಗೆ ಅಥವಾ ಅವಳಿಗೆ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಅವನಿಗೆ ಅಥವಾ ಅವಳಿಗೆ ಅದನ್ನ ಓ ಅಂತ ಹೇಳ್ತೀವಿ. ಅವನಿಗೆ ಅವಳಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ಓ ಶಾದಿ ಶುದ ನಹಿ ಹೇ. ಅದನ್ನೇ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅವರಿಗೆ ಮದುವೆ ಆಗಿಲ್ಲ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಮಾತಾಡ್ಬೇಕಾದ್ರೆ ಅವರಿಗೆ ಅಂತ ಹೇಳ್ತೀವಲ್ಲ ಅವರಿಗೆ ಅನ್ನೋದನ್ನ ಹಿಂದಿಯಲ್ಲಿ ವೇ ಅಂತ ಹೇಳ್ತಾರೆ. ಅವರಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ವೇ ಶಾದಿ ಶುದ ನಹಿ ಹೇ ಅಂತ ಹೇಳ್ತೀವಿ. ಇಲ್ಲಿ ಯಾವಾಗ ವೇ ಪ್ರಯೋಗ ಮಾಡ್ತೀವ ಹೇ ಅಂತ ಕೊನೆ ಮಾಡ್ತೀವಿ. ಸೊ ಅವರಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ವೇ ಶಾದಿ ಶುದ ನಹಿ ಹೇ ಅಂತ ಹೇಳ್ತೀವಿ. ಸೊ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಅವನಿಗೆ ಅಥವಾ ಅವಳಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ವೋ ಶಾದಿ ಶುದ ನಹಿ ಹೇ ಅಂತ ಹೇಳ್ತೀವಿ. ಅದೇ ಅವರಿಗೆ ಮದುವೆ ಆಗಿಲ್ಲ ಅನ್ನೋದನ್ನ ವೇ ಶಾದಿ ಶುದ ನಹಿ ಹೇ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.